ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಒಂದ್ ಕತ್ತಿ ತಗೊಂಡು ಕಚಕ್ಕಂತ ಕತ್ತಿಗೆ ಹೊಡೆದ್ರೆ ಆ ಜಾಗದಿಂದ ಚಳ್ಳಂತ ರಕ್ತ ಬಂದ್ಬಿಡ್ಬೇಕು. ಹೆಗಲ್ ಮೇಲೆ ತಲೆ ಟಂಕಣಕ ಟಂಕಣಕ ಅಂತ ಕುಣ್ಕೊಂಡು ಹೋಗ್ಬಿಡ್ಬೇಕು. ಬಿಡ್ಬೇಡ ಬಾಬಾ, ಅವನು ಬೇಡ ಬೇಡ ಅಂದ್ರು ನೀನು ಕಾರಲ್ಲಿ ಕೂರಿಸ್ಕೊಂಡು ಬೆಳಿಗ್ಗೆ ಮಸ್ಕು ಮಸ್ಕಿದ್ದಾಗ್ಲೆ ನೀನು ಹೊರಟು ಬಿಡು. ಒಂದ್ ಒಳ್ಳೆ ಜಾಗ ನೋಡಿ ಕಾರ್ ನಿಲ್ಸು. ಅದಕ್ಕೂ ಮುಂಚೆ ಏಳನೇ ಕ್ರಾಸು ಎಡಗಡೆ ಕೈಮರ ಇದೆಯಲ್ಲ, ಅಲ್ಲಿ ಜಾರಿಸ್ಬಿಟ್ರೆ ಅಲ್ಲಿ ಕಾರ್ ನಿಲ್ಸಿ ಅವನನ್ನು ಕೆಳಗೆ ಇಳಿಸಿ ಅಲ್ಲಿ ಎಡ ಜಾರಿಸಿ ಕತ್ತಿ ತಗೊಂಡು ಅವನ ಕತ್ತಿನ ಎಗರಿಸ್ಬಿಡು ಅಷ್ಟೇ. ನಾನು ಹಿಂದ್ಗಡೆ ಇನ್ನೊಂದು ಕಾರಲ್ಲಿ ಬಂದ್ಬಿಡ್ತೀನಿ. ನೀನ್ ಯಾಕೆ ಬರ್ತೀಯಾ? ಇಲ್ಲ ಬಾಬಾ, ಏನಾದ್ರೂ ಎಡವಟ್ಟಾಗ್ಬಿಟ್ಟು ನೀನು ಅವನ ತಲೆ ತೆಗಿಯೋದ್ರ ಬದಲು ಲಾಚಾಟ್ ಅಂತ ಅವನೇ ನಿನ್ ತಲೆ ತೆಗೆದ್ಬಿಟ್ರೆ ಸೇಡ್ ತೀರ್ಸ್ಕೋಬೇಕಲ್ಲ. ಕರೆಕ್ಟ್ ಬಾಬಾ, ನಾನು ನಿಮ್ಮಿಂದ ಇನ್ನೊಂದ್ ಕಾರಲ್ಲಿ ಬರ್ತೀನಿ. ನೀನ್ ಯಾಕೋ ಬರ್ತೀಯಾ? ಅಕಸ್ಮಾತ್ ಈ ಗಲಾಟೆಲಿ ಲಾಚಾಕ್ ಅಂತ ಅಣ್ಣನ್ ಕತ್ತು ಎಗರೋಗ್ಬಿಟ್ಟು ಅಯ್ಯೋ ಕಾಚಾಕ್ ಅಂತ ನಿನ್ ಕತ್ತು ಎಗರೋಗ್ಬಿಟ್ರೆ ರಿವೆಂಜ್ ತೀರ್ಸ್ಕೋಬೇಕಲ್ವಾ? ಲಚಕ್ ಕಚಕ್ ಲಚಕ್ ಕಚಕ್ ಲಚಕ್ ಕಚಕ್. ಅಯ್ಯೋ ಏನ್ ಕುಟುಂಬಲಯ್ಯ, ಮಾತಾಡ್ತಾರೆ ಕಟ್ಕೊಡ್ತಾರ ಲಚಕ್ ಕಚಕ್ ಅಂತ ಮಾತಾಡ್ತಾರಲ್ಲಪ್ಪ, ಮೊಸರು ಬೆಲೆ ಗೊತ್ತಿಲ್ವಾ? ಇನ್ನಿಲ್ಲ ಇನ್ನ ಕ್ಷಣ ಅಲ್ಲ ಅಲ್ಲಿರಲ್ಲ, ಈ ಕೊಲೆಗಿಲ್ಲ ನನ್ ಕೈಲಿ ಹೊಡಕಾಗಲ್ಲಪ್ಪ, ನನ್ ಕೈಲಿ ಹೊಡಕಾಗಲ್ಲ. ಸರಕತ್ತೆ ತೋಗಿ ಪುಸುಕ್ಕಂತಲ್ಲ ಬೆದ್ಬರ ಕಿವಿಲ್ಲ ಈ ವಿಷಯ ಊದ್ಬಿಡ್ಬೇಕು ಊದ್ಬಿಡು. ಸರಿ ಅವ್ರು ಮಲ್ಗೋ ರೂಮ್ ಯಾವ ಕಡೆ? ಆ ಕಡೆ ಇಲ್ಲ, ಇಲ್ಲ ಈ ಕಡೆ ಇಲ್ಲ, ಈ ಕಡೆ ಈ ಕಡೆ. ಯಜಮಾನ್ರ ಕಾಲು ನೋಡಿ ಯಜಮಾನ್ರೆ, ನಾನು ಏನೋ ಒಂದು ಎಳ್ಳೆ ಬೇಕು. ನೀವು ನನ್ನ ಅಧಿಕ ಪ್ರಸಂಗಿ ಅನ್ಕೋಬೇಡಿ, ನಾನು ಬಡವ ಇರ್ಬೋದು, ಒಂದು ತುಟಕ್ಕೋಸ್ಕರ ಗುಂಡು ಮಾರ್ತೀನಿ, ಆದ್ರೆ ಧರ್ಮ ಬಿಟ್ಟು ಹೋಗಲ್ಲ, ಕೊಲೆ ಮಾಡೋದನ್ನ ನಾನು ಯಾವತ್ತೂ ಒಪ್ಪಲ್ಲ. ನಾನು ಯಾಕೆ ಹೇಳ್ತಿದ್ದ ನಿಮ್ಗೆ ಕಳಿಸ್ಬೋದು, ಹೇಳಿ ಹೇಳ್ತೀನಿ, ಅಲ್ಲೇನು ಕೇಳುತ್ತೆ ಆದ್ರೂ ಹೇಳ್ತೀನಿ. ನೀವು ಬಂತಂದ್ರೆಲ್ಲ ಸೇರಿ ಗೌರಿ ಅವನ ಯಾರನ್ನ ಕರ್ಕೊಂಡ್ಬಂದೆ ಅಳಲ್ಲ, ಅದೇ ಅವ್ ಕಾಲೇಜಲ್ಲಿ ಪುಸ್ತಕ ಮಾಡ್ತಾರಂತಲ್ಲ ಅವನ್ನ ಸಾಯಿಸೋದಕ್ಕೆ ಪ್ಲಾನ್ ಆಗ್ತಾ ಇದಾರೆ. ಇಷ್ಟೊತ್ತಿಗೆ ಆಗ್ಲೇ ಅವನ್ನ ಕೊಂದಾಕ್ಬಿಡ್ತಿದ್ರು, ಆದ್ರೆ ನಿಮ್ಮ ಮನೆ ತರದ ಪರಂಪರೆನೋ ಏನೋ ಅದ್ರೆ ದೇವ್ರು ಅಂತ ತಿಳ್ಕೊಂಡು ಅವನ್ನಾಗೆ ಬಿಟ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಏ ಸಂಪ್ರದಾಯ ವಿಚಿತ್ರ ಆಗಿದೆ, ತಮಾಷೆ ಆಗಿದೆ. ನಿಮ್ ಮನೆಗೆ ಶತ್ರು ಬಂದಾಗ ಅವನ್ಗೆ ರಾಜ ಮರ್ಯಾದೆ ಮಾಡ್ತೀರ, ಅವ್ನ ಮನೆಯಿಂದ ಆಚೆ ಕಾಲಿಗೆ ಅಟ್ಟಿಸ್ಕೊಂಡೋಗಿ ಅವನ್ನ ಕಚಕ್ ಕಲಿಸ್ಬಿಡ್ತೀರ. ಬೆಳಗ್ಗೆನೆ ನಿಮ್ ಕಾರಲ್ಲೇ ಕರ್ಕೊಂಡೋಗಿ ಅರಮನೆ ಗಡಿ ದಾಟ್ತಿದ್ದಕ್ಕೆ ಅವ ಹುಡುಗನ್ನ ಸಾಯಿಸ್ತಾರೆ ಅಂತ ಪಾಪ ಹುಡುಗನಿಗೆ ಗೊತ್ತಿಲ್ಲ. ಇಲ್ಲೊಂದ್ ಕಡೆ ತಪ್ಪ ಮನೆ ಕಂಡು ಕಲ್ಸ್ಕಾಡ್ತಾ ಇರ್ತಾನೆ. ಪಾಪ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ನೋಡಿ ಬರವರ ಬರುವಾಗ ನಿಮ್ಮ ಮಾಮೂಲಿ ಏಳು ಬಟ್ಲು ತಗೊಂಬರ್ತೀರಿ. ಈಗ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಕೊಲೆನ? ನನ್ನ ಕೊಲೆ ಮಾಡ್ತಾರ? ನಾನೇನ್ ಮಾಡ್ದೆ? ಒಂದೇ ಒಂದು ಹಾಡು ಹೇಳ್ದೆ, ಹಾಡು ಹೇಳೋದಕ್ಕೆ ಕೊಲ್ತಾರೆ ಈ ಮನೆಯಲ್ಲಿ. ಅಯ್ಯೋ ಮುಂಡೆ ಮಕ್ಕಳ ಕಂಟು ಮಟ್ಟ ಊಟ ಹಾಕ್ಬಿಟ್ಟು ಕೊಲ್ತೀರಲ್ಲೋ. ಚಾನ್ಸ್ ಇಲ್ಲ, ನನ್ನ ಕೊಲೆ ಮಾಡ್ಬೇಕು? ನನಗೂ ಅವ್ರಿಗೂ ಪರಿಚಯನೇ ಇಲ್ಲ. ಅವ್ರು ಕನ್ಫ್ಯೂಸ್ ಆಗಿ ಬೇರೆ ಯಾರೋ ನಾನು ಅನ್ಕೊಂಡು ನನ್ನ ಸಾಯಿಸೋ ಕೊರಟಿದ್ದಾರೆ ಅಷ್ಟೇ, ನನಗೆ ಸಂಬಂಧನೇ ಇಲ್ವಲ್ಲ. ನನ್ನ ಕೊಲೆ ಮಾಡ್ತವ್ರು? ಆಹಾ ಹಾ ಹಾ,
ಆ